ನನ್ನ ಪತಿದೇವರಾದ ನೀವು ಪ್ರೀತಿಯಿಂದ ನನ್ನ ಕೈ ಹಿಡಿದು ಪಕ್ಕ ಕೂರಿಸ್ಕೊಳ್ತೀರಿ. ನಿಧಾನವಾಗಿ ತಲೆ ಮೇಲಿನ ಸೆರಗನ್ನು ಸರಿಸಿ ಹಾಲಿನ ಲೋಟದಲ್ಲಿ ಅರ್ಧ ಹಾಲನ್ನು ನೀವು ಕುಡಿದು ಮಿಕ್ಕರ್ಧ ಹಾಲನ್ನು ನನಗೆ ಕುಡಿಸ್ತೀರಿ. ನಾನು ಭಕ್ತಿಪೂರ್ವಕವಾಗಿ ನನ್ನ ಪತಿದೇವರ ಪಾದಗಳಿಗೆ ಎರಗಿ ಸಂಪ್ರದಾಯ ಕೇಳಿದ್ರೆ ಮೈಯನ್ನು ಒಳ್ಳೆ ಅನು ಹೋಗ್ಲಿ ಬಿಡು, ಏನೋ ಹೇಳ್ತಾರೆ, ನಾವು ಸುಮ್ಮನೆ ತಲೆ ಆಡ್ಸೋದಾಯ್ತು. ಅವ್ರು ಹೇಳಿದ ಹಾಗೆ ಮಾಡಬೇಕು ಅಂತಿಲ್ವಲ್ಲ. ನೋಡು ಶಾ, ನಾಳೆ ನಿಮ್ಮಮ್ಮ ಮಗು ಬೇಕು ಅಂತಾನು ಇದೇ ರೀತಿ ಹಠ ಹಿಡಿತಾರೆ. ಅವ್ರ ಮನಸ್ಸಿಗೆ ಯಾಕೆ ಬೇಜಾರು ಅಂತ ನೀನು ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ. ಮಕ್ಕಳ ವಿಚಾರ ಮರ್ತು ಬಿಡಬೇಕು. ಶ್ಯಾಮ, ಎಲ್ಲಿ ನೀನು ಹೇಳ್ತಿ? ಅವಳು ಇನ್ನೂ ಎದ್ದಿಲ್ವಾ? ಇಲ್ಲಮ್ಮ. ಮನೆಗೆ ಬಂದ ಮೊದಲೇ ದಿನ ಸೂರ್ಯ ಹುಟ್ಟಕ್ಕೆ ಮುಂಚೆ ಎದ್ದು ಸ್ನಾನ ಮಾಡಿ ದೇವ್ರಿಗೊಂದು ನಮಸ್ಕಾರ ಮಾಡಿ ಮನೆ ಮುಂದೆ ಒಂದು ರಂಗೋಲೆ ಹಾಕಿ. ಅಮ್ಮ, ಅವ್ರಿಗೆ ಅದೆಲ್ಲ ಗೊತ್ತಿಲ್ಲಮ್ಮ. ಅದೊಂದೇ ಬೇಗ ಇದ್ದ ಅಭ್ಯಾಸ ಇಲ್ಲ ಅವಳಿಗೆ. ಯಾಕಂದರೆ ದಿನ ಕೆಲಸದಿಂದ ಮನೆಗೆ ಬರೋದೇ ರಾತ್ರಿ 11-12 ಆಗಿಬಿಡುತ್ತೆ. ಒಂದೊಂದ್ಸರಿ ಬೆಳಗಿನ ಜಾವನೂ ಆಗಿಬಿಡುತ್ತೆ. ಹಾಗಾಗಿ ಅವಳಿಗೆ ದಿನ ಲೇಟಾಗಿ ಇದ್ದೆ ಅಭ್ಯಾಸ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಮಾಡದೇ ಇದ್ರೆ ಅವಳೆಂತ ಹೆಣ್ಣು? ನಾವು ರಾತ್ರಿ 10-11 ಗಂಟೆ ತನಕ ಕೆಲಸ ಮಾಡಿ ಬೆಳಗ್ಗೆ 4 ಗಂಟೆಗೆ ಹೇಳ್ತಾ ಇರಲಿಲ್ವಾ? ಏನೋ ಈ ಸಿಟಿಗೆ ಬಂದ್ಮೇಲೆ ನಾನು 6 ಗಂಟೆಗೆ ಹೇಳ್ತಾ ಇರೋದು. ನೀನೆ ಹಳ್ಳಿಲಿದ್ದಾಗ 4 ಗಂಟೆಗೆ ಹೇಳ್ತಾ ಇದ್ದೆ, ಪೇಟೆಗೆ ಬಂದ್ಮೇಲೆ 6 ಗಂಟೆಗೆ ಹೇಳ್ತಾ ಇದ್ದೆ. ಹಾಗೆ ಅಮ್ಮ, ಆ ಕಾಲನೇ ಬೇರೆ, ಈ ಕಾಲನೇ ಬೇರೆ, ಆ ಕೆಲಸನೇ ಬೇರೆ, ಈ ಕೆಲಸನೇ ಬೇರೆ. ಓ, ಕೆಲಸ ಅಂದ್ರೆ ಕೆಲಸ, ಮನೆ ಕೆಲಸ ಆಗ್ಲಿ ಆಫೀಸ್ ಕೆಲಸ ಆಗ್ಲಿ ಮಾಡೋದು ಕೆಲಸ ತಾನೆ, ಎರಡೂ ಒಂದೇ. ಮನೇಲಿರೋರು ಅಂದ್ರೆ ಎಲ್ರಿಗೂ ತಾನ್ಸಾರ. ಹಾಗೆ ನೋಡಿದ್ರೆ ಮನೇಲಿರೋರಿಗೆ ಕೆಲಸ ಜಾಸ್ತಿ. ಹಾಗಲ್ಲಮ್ಮ, ಸಾಫ್ಟ್ವೇರ್ ಕೆಲಸ ಇದೆಯಲ್ಲ, ಅದೇ ಕಂಪ್ಯೂಟರ್ ಕೆಲಸ, ನಿಮ್ಮದೇ ಕೆಲಸ. ಅದು ಹೇಗೆ ಗೊತ್ತಾ? ಸಂಬಳ ಬಂದು ನೀವು ಕೇಳಿದಷ್ಟು ಕೊಡ್ತೀವಿ, ಕೆಲಸ ನಿಮ್ಮದು, ನಾವು ಹೇಳಿದಷ್ಟು ಮಾಡಬೇಕು. ಹೀಗೆ ಒಂದು ವ್ಯವಹಾರ, ಕೊಡೋ ಸಂಬಳಕ್ಕೆ ಜೀವ ಹೀಗಿರ್ತಾರೆ. ಇಷ್ಟೇ ಕೆಲಸ ಕೊಟ್ಟು ಬೆಳಿಗ್ಗೆ ಹೇಳದೆ ಇರೋ ಅಷ್ಟೇನು ಕೊಡಲ್ವಲ್ಲ. ಈಗಿನ ಕಾಲದ ಹುಡುಗರಿಗೆ ಅದೊಂದು ನೆಪ ಅಷ್ಟೆ. ಒಂದೇ ಲೋಟನ ಅವ್ರಿಗೆ? ಯಾರಿಗೆ? ನೀನು ಹೆಂಡ್ತೀರ ಬರ್ತಾಳೆ ಬಿಡು. ಏನು ಹೇಳೋದೇ ಇಲ್ವಾ? ಎದ್ದಾಗ ಬರಲಿ, ಕೊಡ್ತೀನಿ. ಆಗಲ್ಲಮ್ಮ, ಇಬ್ಬರು ದುಡಿತಾ ಇದ್ದೀವಲ್ಲ, ಇಬ್ಬರು ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋಗಬೇಕು. ಈಗೆಲ್ಲ ಎಲ್ಲ ಮನೆಯಲ್ಲೂ ಹಾಗೆ ಅಮ್ಮ, ಗಂಡ ಹೆಂಡತಿ ಇಬ್ಬರು ದುಡಿದ್ರೇ ಸಂಸಾರ ಸಾಗೋದು. ಈ ಅನುಸರಿಸ್ಕೊಂಡು ಹೋಗೋದು ಅನ್ನೋದು ನನಗೆ ಗೊತ್ತೇ ಇರಲಿಲ್ಲಪ್ಪ. ನಾವು ಹಳೆ ಕಾಲದವರು, ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ನಾನೊಂದು ಹಳ್ಳಿ ಗುಗ್ಗು. ಹಾಗೇನೂ ಇಲ್ಲ, ನಿಮ್ಮ ಕಾಲದಲ್ಲೂ ಹೀಗೆ
ಗಂಡಸರೆಲ್ಲ ಹೊಲದಲ್ಲಿ ಕೆಲಸ ಮಾಡೋರು, ಹೆಂಗಸರೆಲ್ಲ ಮನೆಯಲ್ಲಿ ಕೆಲಸ ಮಾಡ್ತೀವಿ. ಹೊಲದಲ್ಲಿ ಕೆಲಸ ಮಾಡೋ ಗಂಡಸರಿಗೆ ನೀವು ಊಟ ತಿಂಡಿ ಎಲ್ಲ ತೊಗೊಂಡೋಗಿ ಕೊಡ್ತಾ ಇರಲಿಲ್ವಾ? ಯಾವ ಕಾಲದಲ್ಲೂ ನಾನು ಕಂಡಿಲ್ಲ ಕೇಳಿಲ್ಲಪ್ಪ ಇಂಥ ಸೇವೆನ. ತಗೋ ತಗೊಂಡೋಗಿ ಕೊಡು, ಕುಡೀನಿ. ರೂಮ್ಗೆ ತಗೊಂಡೋಗಿ ಕೊಡೋ ಅಂತ ಸೇವೆ ಒಳ್ಳೇದಲ್ಲ. ನನಗಂತೂ ಈ ಫಿಲ್ಟರ್ ಕಾಫಿ ಮಾಡೋಕ್ಕೆ ಬರಲ್ಲ, ಏನಿದ್ರು ಇನ್ಸ್ಟೆಂಟ್ ಕಾಫಿ. ನನಗಂತೂ ನಮ್ಮ ಮಾಡಿದ ಕಾಫಿ ಕುಡಿದ್ರೇ ಸಮಾಧಾನ, ಬೇರೆ ಯಾವುದು ಇಷ್ಟ ಆಗಲ್ಲ. ಆದರೆ ಈ ಸ್ಟೀಲ್ ಲೋಟ, ನಿಮ್ಮ ಮನೇಲಿ ಸ್ಟೀಲ್ ಲೋಟದಲ್ಲೇ ಕಾಫಿ ಕುಡಿಯೋದು ಸಂಪ್ರದಾಯನ? ಸ್ಟೀಲ್ ಲೋಟ ಸಂಪ್ರದಾಯ ಆಗಿಲ್ಲಪ್ಪ. ಸದ್ಯ ಬಚಾವಾದೆ, ಎಲ್ಲಿ ಜೀವನ ಪರ್ಯಂತ ಈ ದರಿದ್ರ ಲೋಟದಲ್ಲೇ ಕುಡಿಬೇಕು ಅಂತ ಹೆದರ್ಬಿಟ್ಟಿದ್ದೆ. ಥ್ಯಾಂಕ್ ಗಾಡ್. ಯಾಕೆ ಲೋಟಕ್ಕೆ ರಿಟೈರ್ಮೆಂಟ್ ಕೊಟ್ಟಿರ್ಬಾರ್ದು? ನೀನೇನಂತೀಯ? ಮದುವೆಗೆ ಹೋಗಲೇಬೇಕಿತ್ತು. ಮುಗಿತಾ ನೀನು ಆರ್ಗ್ಯುಮೆಂಟು, ಸಾರಿ ಜಡ್ಜ್ಮೆಂಟು. ಹೀಗೆ ವಿಚಾರಣೆ ಇಲ್ಲದೆ ಪಾರ್ಟಿ ಸವಾಲು ಇಲ್ಲದೆ ಯಾರು ನಿನ್ನ ಥರ ತೀರ್ಪನ್ನು ಕೊಡೋದೇ ಇಲ್ಲ. ಹೌದು, ಒಂದು ವಿಚಾರ ನಿನ್ನನ್ನು ಕ್ಲಿಯರ್ ಮಾಡು. ಮದುವೆ ಮನೆಗೆ ಹೋಗಿ ನಾನು ಏನು ಮಾಡೋಗಿತ್ತು? ನೀವು ಹೀಗೆ ಕೇಳಿದ್ರೆ ನಾನು ಏನು ಹೇಳೋಕ್ಕಾಗತ್ತೆ ಸರ್? ಅನುಷಾಗೆ ತನ್ನ ಬದುಕಿನ ನಿರ್ಧಾರ ತಗೊಳ್ಳೋ ಹಕ್ಕು ಇದೆ, ಶಕ್ತಿನೂ ಇದೆ. ಆದರೆ ನಾನು ಆ ವಿಚಾರ ಮಾತಾಡ್ತಿಲ್ಲ ಸರ್. ನೀವು ನಿಮ್ಮ ಮಗಳ ಮದುವೆಗೆ ಹೋಗಬೇಕಾಗಿದ್ದು ನಿಮ್ಮ ಕರ್ತವ್ಯ. ನೀನು ಎಲ್ಲನೂ ಮಿಕ್ಸ್ ಮಾಡ್ತಾ ಇದೀಯ. ಕರ್ತವ್ಯನೇ ಬೇರೆ, ಕನ್ಸರ್ನೇ ಬೇರೆ, ಭಾವನಾತ್ಮಕ ಸಂಬಂಧಗಳೇ ಬೇರೆ. ನಾನು ಮದುವೆಗೆ ಹೋಗಲಿಲ್ಲ ಅಂದ ಮಾತ್ರಕ್ಕೆ ನನಗೆ ಕನ್ಸರ್ನ್ ಇಲ್ಲ, ಪ್ರೀತಿ ಇಲ್ಲ ಅಂತ ಅನ್ಕೋಬೇಡ. ಈಗ ದೇವಸ್ಥಾನಕ್ಕೆ ಹೋಗೋರಿಗೆ ಎಲ್ಲರಿಗೂ ದೇವ್ರ ಮೇಲೆ ಭಕ್ತಿ ಇದ್ದೇ ಇರುತ್ತೆ ಅಂತ ಏನೂ ಇಲ್ಲ. ಹಾಗೆಯೇ ದೇವ್ರ ಮೇಲೆ ಭಕ್ತಿ ಇರೋರೆಲ್ಲಾನು ದೇವಸ್ಥಾನಕ್ಕೆ ಹೋಗಿ ತೋರಿಸ್ಕೋಬೇಕು ಅಂತಲೂ ಏನೂ ಇಲ್ಲ. ಇದೆಲ್ಲ ಹೇಳೋಕ್ಕಾಗದೇ ಇರೋವಂಥ ವಿಚಾರಗಳು. ಇದ್ರ ಬಗ್ಗೆ ಎಲ್ಲ ನೀನು ತಲೆ ಕೆಡಿಸ್ಕೋಬೇಡ. ಸಾರಿ ಸರ್. ಸಾರಿ ಹೇಳಿದೆಯೋ ಸರಿ ಹೇಳಿದೆಯೋ, ಎರಡೂ ಒಂದೇ ಅರ್ಥ ಅಲ್ವಾ ಸರ್? ಇದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ನಾನು ಅನುಷಾಗೆ ಫೋನ್ ಮಾಡಿ ವಿಶ್ ಮಾಡ್ತೀನಿ. ನಿಮ್ಮ ಪರವಾಗಿ ನಾನೇ ಬೆಸ್ಟ್ ವಿಶಸ್ ಹೇಳಿದ್ದೀನಿ ಸರ್. ತುಂಬ ಖುಷಿಯಾಗಿದ್ರು, ಅಪ್ಪನಿಗೆ ಥ್ಯಾಂಕ್ಸ್ ಹೇಳು ಅಂತ ಅಂದ್ರು ಅನುಷಾ. ಮದುವೆಗೆ ಹೋಗಿದ್ರೆ ಇನ್ನೂ ಖುಷಿ ಪಟ್ಟಿರೋ. ಮದುವೆಗೆ ಹೋಗಿ ನಾನು ಮಾಡೋದೇನಿದೆ ಅಂತ ನಾನು ಅನ್ಕೊಂಡ್ಬಿಟ್ಟೆ. ಒಂದು ದಿವಸ ನಾನೇ ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ ಬಂದ್ಬಿಟ್ಟೆ. ಅದಕ್ಕಿಂತ ಅವರಿಬ್ಬರಿಗೂ ನೀವೇ
ಪಾರ್ಟಿ ಕೊಟ್ಟರೆ ಒಳ್ಳೇದಲ್ವಾ? ದಟ್ಸ್ ಆಲ್ಸೋ ಎ ಗುಡ್ ಐಡಿಯಾ. ನಾನು ನನ್ನ ಅಳಿಯನ್ನು ನೋಡಿಲ್ಲ, ಅವನ ಪರಿಚಯ ಆದಾಗೂ ಆಗುತ್ತೆ, ಪಾರ್ಟಿ ಕೊಟ್ಟ ಹಾಗೂ ಆಗುತ್ತೆ. ಒಂದು ಕೆಲಸ ಮಾಡು, ನಮ್ಮ ಕ್ಲೈಂಟ್ ಇದ್ದಾನಲ್ಲ ರಾಮಕೃಷ್ಣ, ಹಿಲ್ ಟಾಪ್ ಹೋಟ್ಲ್ ಓನರು, ಅವನಿಗೆ ಫೋನ್ ಮಾಡಿಬಿಡು, ಅವನೇ ಎಲ್ಲ ಅರೇಂಜ್ ಮಾಡ್ತಾನೆ. ನೆಕ್ಸ್ಟ್ ಸಂಡೇನೆ ಬರ್ತೀವಿ ಅಂತ ಹೇಳ್ಬಿಡು. ಏನು ಸರ್ ನೀವು ಹೊಸ್ದಾಗಿ ಮದುವೆ ಆಗಿರೋ ಮಗಳು ಅಳಿಯನ್ಗೆ ಹೋಟೆಲ್ನಲ್ಲಿ ಊಟ ಹಾಕ್ಸೋದಾ? ಚೆನ್ನಾಗಿರಲ್ಲ ಸರ್, ಏನಿದ್ರೂ ಮನೆಯಲ್ಲೇ ಮಾಡಬೇಕು. ನೀವೇನು ನೂರಾರು ಜನರನ್ನು ಕರಿಬೇಕಾಗಿಲ್ಲ ಸರ್, ನಿಮ್ಮ ಮನೆಯವ್ರನ್ನ ಕರೆದ್ರೆ ಸಾಕು. ಸುಮ್ಮನೆ ರಗಳೆ ಆಗುತ್ತಲ್ಲಮ್ಮ. ಇರಲಿ ಬಿಡು, ಒಂದು ಕೆಲಸ ಮಾಡೋಣ, ಯಾರಾದರೂ ಕೇಟ್ರಿಂಗ್ನವ್ರಿಗೆ ಹೇಳ್ತೀನಿ, ಅವರು ಮಾಡಿ ಸಪ್ಲೈ ಮಾಡ್ತಾರೆ. ಐಟಮ್ಸ್ ಏನೇನು ಅನ್ನೋದನ್ನು ನೀನೇ ಡಿಸೈಡ್ ಮಾಡಿಬಿಡು. ಆರೇಳು ಜನಕ್ಕೆ ಕೇಟ್ರಿಂಗ್ನವ್ರು ಯಾಕೆ ಸರ್? ಮತ್ತೆ ನೀವು ಒಪ್ಪೋದಾದರೆ ನಾನೇ ಅಡುಗೆ ಮಾಡ್ತೀನಿ ಸರ್. ನೀನು ಅಡುಗೆ ಮಾಡ್ತೀಯಾ? ಒಂದಿನ ಎಲ್ಲ ಒಟ್ಟಿಗೆ ಕೂತು ಮನೆ ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಾನು ಕೇಳಿದ್ರೆ ಅನುಪಮ ಮೇಡಮ್ ನಂಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ನನಗೆ ಬಿಡಕ್ಕ
ನಾನು ನಿನ್ನ ಪಾಲಕ್ಕೆ ಸತ್ ಹೋದೆ ಅಂತಾಯ್ತು. ಮದುವೆ ಆಗಿದ್ದಾನೆ, ನೀನು ನನಗೇನು ಗೊತ್ತಿಲ್ಲ ಅಂತ ನಾನು ಕಾಡ್ತಾ ಇದ್ದೆ. ಈಗ ಮಗ ಕೈ ತುಂಬ ದುಡಿತಾ ಇದ್ದಾನೆ, ನಿಮ್ಗೆ ದೊಡ್ಡ ವಯಸ್ಸು ಆಗ್ಬಿಟ್ಟಿದ್ದೀರಾ. ನಿಮ್ಮಂತ ಗಂಡಿಗೆ ನಾವು ಕಾಣೋದು ಹೇಗೆ? ಹಾಗೆಲ್ಲ ಅನ್ಬೇಡ ಕಣ, ಶ್ಯಾಮ ಮದುವೆ ಆಗೋದು ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ ಕಣ. ನೀನು ಮರೆಯೋ ಹೋಗಿರ್ಲಿಲ್ವಾ ಅಕ್ಕ? ನಾನು ಬೆಳ್ಜಿ ಬಂದವಲ್ಲ ಇದನ್ನೆಲ್ಲ ನಂಬೋದಕ್ಕೆ. ಈ ಮನೆ ದೇವ್ರ ಸಾಕ್ಷಿ ಆಗ್ತದೆ, ಸರಿ. ಆ ಹುಡುಗಿ ಯಾರು? ನನಗೆ ಗೊತ್ತಿಲ್ಲ ಕಣೋ, ಅವನ ಆಫೀಸ್ನಲ್ಲಿ ಕೆಲಸ ಮಾಡ್ತಾಳಂತೆ. ಒಂದಿನ ಮನೆಗೆ ಕರ್ಕೊಂಡು ಬಂದ, ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಹುಡುಗಿ ಅಂತ. ನಾನು ಇರ್ಬೋದೇನೋ ಅನ್ಕೊಂಡೆ. ಯಾವತ್ತೂ ಇಲ್ಲಿ ಇರೋಣ. ಒಂದು ಹುಡುಗಿನ ಮನೆಗೆ ಕರ್ಕೊಂಡು ಬಂದು ನಿನಗೆ ಪರಿಚಯ ಮಾಡಿಸಿದ್ರೆ ನಿಮ್ಗೆ ಅನುಮಾನ ಬರ್ಬೇಕಲ್ವಾ? ಅನುಮಾನ ಬರ್ತು ಕಣೋ. ಆ ಹುಡುಗಿ ನಮ್ಮ ಮನೆಗೆ ಬಂದಿದ್ದು ಒಂದೇ ದಿನ. ಆವತ್ತು ರಾತ್ರಿನೇ ನಾನು ಶ್ಯಾಮನ್ನ ಕೂಡಿಸ್ಕೊಂಡು ಎಲ್ಲ ಹೇಳಿದೆ. ನೋಡು ಶ್ಯಾಮ, ನೀನು ವಿಷ್ಣು ಮಾವನ ಮಗಳು, ಭಾಗೀರಥಿನೇ ಮದುವೆ ಆಗಬೇಕು ಅಂತ. ವಿಷ್ಣು ಮಾವ ನಿನಗೆ ಇಷ್ಟೆಲ್ಲ ಉಪಕಾರ ಮಾಡಿದ್ದಾನೆ ಅಂತ ಜ್ಞಾಪಿಸ್ತೆ. ಉಪಕಾರ ಗಿಪ್ಕಾರ ಎಲ್ಲ ಈಗ ಯಾರಿಗೆ ಜ್ಞಾಪಕ ಇರುತ್ತೆ? ವಿಷ್ಣು ಕೊಟ್ಟವ್ರ ನೆನಪಿಲ್ಲದೆ ಇದ್ರು ತಗೊಂಡವ್ರಿಗೆ ನೆನಪಿರ್ಬೇಕಲ್ವೇನೋ, ಅದನ್ನೇ ನಾನು ಶ್ಯಾಮನಿಗೆ ನೆನಪಿಸ್ತೆ. ಎಲ್ಲ ಕೇಳ್ದ ಆಮೇಲೆ ಆಮೇಲೆ ಆ ಹುಡುಗಿನೇ ಮದುವೆ ಆಗೋದು ಅಂದ. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಅಂದ್ರೆ ಅವಳು ಮದುವೆ ಆಗಿದ್ದು ನಿನ್ನೆನೆ. ಯಾವ ಸುಳಿವು ಕೊಡದೆ ಆಫೀಸ್ನಿಂದ ಬರೋವಾಗಲೇ ಮದುವೆ ಮಾಡಿಕೊಂಡು ಹೆಂಡತಿನ ಕರ್ಕೊಂಡೆ ಬಂದ. ಅವನು ದುರಹಂಕಾರ ಬೇ, ತಾನು ಮದುವೆ ಆಗ್ತಾ ಇದ್ದೀನಿ ಅಂತ ತಾಯಿಗೂ ಹೇಳಿದಷ್ಟೊಬ್ಬ. ಅವನು ಚಳಿ ಜ್ವರ ಬಿಡಿಸ್ದೆ ಹೋದ್ರೆ ನಾನು ವಿಷ್ಣುವೇ ಅಲ್ಲ. ರೂಮ ಸೇರ್ಕೊಂಡಿದ್ದಾರೆ ಕಳ್ಳನ್ ತರ. ಬೇಡಪ್ಪ, ಭಾವನ್ಗೇನು ಹೇಳ್ಬಿಡಿ.